ಚಟುವಟಿಕೆಗಳು ಜಾಸ್ತಿ ಆಗಿದೆ. ಕರ್ನಾಟಕ ರಾಜ್ಯದಲ್ಲಂತೂ ಬಾಂಬ್ ಬ್ಲಾಸ್ಟು, ಪಾಕಿಸ್ತಾನ್ ಜಿಂದಾಬಾದ್, ಈ ರೀತಿ ದೇಶದ್ರೋಹಿ ಚಟುವಟಿಕೆಗಳು ನಾವೆಲ್ಲ ಕಾಣ್ತಾ ಇದ್ದೀವಿ. ಇದನ್ನೆಲ್ಲವನ್ನು ಕೂಡ ಮೆಟ್ಟಂಥ ಶಕ್ತಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗಿದೆ. ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಶಿವಮೊಗ್ಗದ ಎಲ್ಲ ಭಕ್ತರು ಒಟ್ಟಿಗೆ ಸೇರಿ ಅತಿರುದ್ರ ಯಾಗವನ್ನು ನಾಳೆ ಮತ್ತು ನಾಡಿದು ಆಚರಣೆ ಆಗ್ತಾಯಿದೆ. ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಯಡಿಯೂರಪ್ಪನವ್ರು ಬರ್ತಿದ್ದಾರೆ, ಬಿ ವೈ ರಾಘವೇಂದ್ರ ಅವರು ಬರ್ತಾಯಿದ್ದಾರೆ, ಅದೇ ರೀತಿ ರಾಜ್ಯದ BJP ಅಧ್ಯಕ್ಷರಾದ ಮಾನ್ಯ ವಿಜೇಂದ್ರ ಅವರು ಇರ್ತಾರೆ, ಅದೇ ರೀತಿ ಎಲ್ಲ MLCಗಳು MLAಗಳು ಎಲ್ಲರೂ ಇರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಯಾರಿಗಾಗಲೇ ಆಗ್ತಾಯಿದೆ. ನಾಳೆ ಮತ್ತು ನಾಡಿದ್ರದು ಮತ್ತು ಉಜ್ಜಯಿನಿಯ ಜಗದ್ಗುರುಗಳು, ಪೂಜ್ಯ ಜಗದ್ಗುರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. 11 ಕುಂಡದಲ್ಲಿ ಒಂದೊಂದು ಕುಂಡಕ್ಕೆ 11 ಜನ ಅರ್ಚಕರು ಆ ಒಂದು ಹೋಮವನ್ನು ಮಾಡೋರಿದ್ದಾರೆ. ವಿಶೇಷವಾದ ಹೋಮ ಇದಾಗಿರೋದ್ರಿಂದ ಇದರಲ್ಲಿ ಖಂಡಿತ ರಾಜ್ಯಕ್ಕೆ, ಜಿಲ್ಲೆಗೆ, ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ನಂಬಿಕೆಯಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಮಹಾ ಜನತೆ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ತಕ್ಷಣ ಅಲ್ಲಿ ಬಂದ್ಬಿಟ್ಟ ಅವನು ಶರಣ್ ಪ್ರಕಾಶ್ ಪಾಟೀಲ್ ಅಂತ ಒಬ್ಬ ಮಂತ್ರಿ ಬಾಂಬ್ ಬ್ಲಾಸ್ಟ್ ಅನ್ನ ಸಿಲ್ಲಿ ಪ್ರಕರಣ ಅಂತ ಕರೆದಾಗ ಎಷ್ಟು ಸಿಲ್ಲಿ ಮಂತ್ರಿ ಆತ ಅನ್ನೋದನ್ನು ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಬಾಂಬ್ ಬ್ಲಾಸ್ಟ್ ಬಗ್ಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸಿಲ್ಲಿ ಘಟನೆ ಅಂತ ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ತಕ್ಷಣ ಶರಣ್ ಪ್ರಕಾಶ್ ಪಾಟೀಲ್ ಅವ್ರನ್ನ ಮಂತ್ರಿಮಂಡಲದಿಂದ ಕೈಬಿಡಬೇಕು. ಅದೇ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳನ್ನು ಕೂಡಿದಂಥ ಸಂದರ್ಭದಲ್ಲಿ ಈ ಘೋಷಣೆನೇ ಕೂಗಿಲ್ಲ ಅಂತ ಮಾನ್ಯ DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು. ಈ FSL ರಿಪೋರ್ಟ್ ಬರ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ FSL ರಿಪೋರ್ಟ್ನಲ್ಲಿ ಯಾವುದೇ ತಿರುಚಿಲ್ಲ ಅನ್ನೋಂಥ ರಿಪೋರ್ಟಿಗೆ ಅಲ್ಲಿ ಬಂದಾಗಿದೆ. ಜೊತೆಗೆ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ ಅಂತ ಆಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ಬಂಡರು ಗೊತ್ತಿರೋ DK ಶಿವಕುಮಾರ್ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಟ್ಟಿದ್ದು ತಪ್ಪು ಅಂತ ಹೇಳ್ಕೊಂಡು ಕನಿಷ್ಠ ಕ್ಷಮೆನಾರ ಅವ್ರು ಕೇಳಬೇಕು. ಇಲ್ಲಾಂದರೆ ರಾಜ್ಯ ಜನ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಉತ್ತರ ಕೊಡ್ಬೇಕು, ಉತ್ತರ ಕೊಡ್ತಾರೆ. ಹೌದು, ಭಯೋತ್ಪಾದಕ ಚಟುವಟಿಕೆ ವಿರುದ್ಧ BJP ಇದೆ. ಚುನಾವಣೆಯನ್ನು ನಾವು ಎದುರಿಸ್ತೇವೆ, ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಕೂಡ ಎದುರಿಸ್ತೇವೆ. ನಾವೇನು ಬರೀ ರಸ್ತೆ ಚರಂಡಿ ದೀಪ ಮಾಡೋದಕ್ಕೋಸ್ಕರ BJP ಅದು ಆಡಳಿತಕ್ಕೆ ಬರಲ್ಲ. ದೇಶವನ್ನು ಉಳಿಸ್ಬೇಕು, ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕು, ಧರ್ಮವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಒಂದು ವಿಶಿಷ್ಟವಾದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಬರೀ ಅಧಿಕಾರಕ್ಕೋಸ್ಕರ ಇಲ್ಲ, ದೇಶವನ್ನು ಉಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಪಾರ್ಟಿ ಅಷ್ಟು ಅಲ್ಲಿಂದ ಇಲ್ಲಿ ತನಕನೂ ಕೂಡ ಸಿದ್ಧಾಂತವನ್ನು ಇಟ್ಕೊಂಬಂದಿರುವಂಥ ಪಾರ್ಟಿ BJP. ಹಾಗಾಗಿ ವೈದ್ಯರು ಪಾಪ ಇನ್ನು ಮಂತ್ರಿಗಳಾಗಿದ್ದಾರೆ, ಅವ್ರಿಗೆ ಸೋನಿಯಾ ಗಾಂಧಿಗೋ ರಾಹುಲ್ ಗಾಂಧಿಗೋ ಸಿದ್ದರಾಮಯ್ಯನಿಗೋ ತೃಪ್ತಿ ಆಗುತ್ತೆ ಇದರಿಂದ ಅನ್ನೋಂಥ ಭಾವಿಸಿ ಅವ್ರಿಗೆ ಹೇಳಿಕೆ ಕೊಟ್ಟಿರ್ಬೋದು. ಇವತ್ತಿಲ್ಲ ನಾಳೆ ತಿದ್ಕೋತಾರೆ. ನಾನು ಹೆಬ್ಬಾಳ್ ಅವರು ದುಡ್ಡು ತಗೊಂಡು ಬಂದಿಲ್ಲ, ಉಪಸ್ಥಿತಿ ಅವರು ಹಾಜರಾಗಿಲ್ಲ ಅಂತ ಹೇಳಿಲ್ಲ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು 50-50 ಕೋಟಿ ರೂಪಾಯಿನ ಕಾಂಗ್ರೆಸ್ನವ್ರಿಗೆ ಆಫರ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳಿದ್ದಕ್ಕೋಸ್ಕರ. ನಮಗೆಷ್ಟು ಆಫರ್ ಮಾಡಿದ್ದಾರೆ, ಹಾಗಾದರೆ ಅವರಿಬ್ಬರು ಬಂದಿಲ್ಲಲ್ಲ, ಅವ್ರು ಎಷ್ಟು ಆಫರ್ ಮಾಡಿರ್ಬೋದು, 100 ಕೋಟಿ ಆಫರ್ ಮಾಡಿದಾರ, ಈ ರೀತಿ ಹೇಳಿದೆ ವಿನಃ ಹೆಬ್ಬಾಳವರು ದುಡ್ಡೇ ತೊಗೊಂಡ್ಬಿಟ್ಟಿದ್ದಾರೆ, ಅದೇ ರೀತಿ ಎಷ್ಟೇ ಸೋಮಶೇಖರ್ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ BJP ಶಾಸಕರಿಗೆ ಈ ರೀತಿ 50-50 ಕೋಟಿ ರೂಪಾಯಿನಷ್ಟು ನಮ್ಮ BJP ನಾಯಕರುಗಳು ಕಾಂಗ್ರೆಸ್ನವ್ರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಅವರಿಬ್ಬರಿಗೆ ಜ್ವಲಂತ ಸಾಕ್ಷಿ. ಇಬ್ಬರು ಕೂಡ BJP ಬಿಟ್ಟು ವಿರುದ್ಧವಾಗಿ ಓಟ್ ಮಾಡಿದಿರ್ಬೇಕಾದ್ರೆ ಎಷ್ಟೆಷ್ಟು ಅವ್ರಿಗೆ ಕೊಟ್ಟಿರ್ಬೋದು ಅಂತ ಹೇಳಿದ್ವಿ. ನಾ ಹೆಬ್ಬಾರು ತೊಗೊಂಡೇ ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ಹಂಗಾಗಿ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತಾರೆ ನೋಡಿ, ಹಂಗೆ ಇದು ಪ್ರಶ್ನೆ. ಅದಕ್ಕೆ ಅವರು ಹೇಳಿರೋದು ಏನು ಅಂದರೆ, ಸರ್ ಈಶ್ವರಪ್ಪನವರಿಗೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಏನಕ್ಕೆ ಬಂತು ಅಂತೇಳಿ ನಾಡಿನ ಜನತೆ ಗೊತ್ತಿದೆ. ನಾಡಿನ ಜನಕ್ಕೆ ಅದು ಗೊತ್ತಿದೆ, ಈಶ್ವರಪ್ಪ ನಿಷ್ಕಳಂಕ, ಯಾವುದೇ ಸಮಸ್ಯೆ ಇಲ್ಲದೇನೆ ಅವರು ಕ್ಲೀನ್ ಚಿಟ್ ತೊಗೊಂಬಂದಿದ್ದಾರೆ, ಅದು ರಾಜ್ಯ ಜನಕ್ಕೆ ಗೊತ್ತಿದೆ. BJP ಮೊದಲೇ ಪಟ್ಟಿ ಬಿಡುಗಡೆ ಆಯ್ತು, ಮೊದಲೇ ಪಟ್ಟಿ ಬಿಡುಗಡೆ ಆಯ್ತು ಎಲ್ಲಕ್ಕಿಂತ ಮೊದಲು BJP. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಕೆ ಮಾಡಿದಾಗ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಇಡೀ ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಅನ್ನೋದಕ್ಕೆ 195 ಸ್ಥಾನವನ್ನು ಬಿಡುಗಡೆ ಮಾಡಿದ್ದು ಇಡೀ ದೇಶದಲ್ಲಿ ತುಂಬ ಒಳ್ಳೆಯದಾಗಿದೆ. ಮತ್ತು ಬರೋಂಥ ದಿನಗಳಲ್ಲಿ 6-8 ತಾರೀಖುಗಳಲ್ಲಿ ಮತ್ತೊಮ್ಮೆ ಚುನಾವಣಾ ಒಂದು ಸಮಿತಿಯವರು ದೆಹಲಿಯಲ್ಲಿ ಸೇರಿಕೊಂಡು ಮುಂದಿನ ಪಟ್ಟಿಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಮುಂದಿನ ಸಂದರ್ಭದಲ್ಲಿ ಕರ್ನಾಟಕದ ಕೂಡ ಬಿಡುಗಡೆ ಆಗುತ್ತೆ.
ಹ್ಞೂ, ಭಾರತೀಯ ಜನತಾ ಪಾರ್ಟಿ ಹೊಸಬ್ರಿಗೂ ಅವಕಾಶ ಕೊಡಬೇಕು, ಬದಲಾವಣೆ ಆಗಬೇಕು ಅಂತ ಹೇಳ್ತಿರಂತ ಪಕ್ಷ, ವಿಶೇಷವಾಗಿ ಹೆಣ್ಮಕ್ಳಿಗೂ ಆದ್ಯತೆ ಕೊಡಬೇಕು, ಯುವಕರುಗಳಿಗೆ ಆದ್ಯತೆ ಕೊಡಬೇಕು, ಹಿಂದುಳಿದವ್ರಿಗೂ ಆದ್ಯತೆ ಕೊಡಬೇಕು, ಇದೆಲ್ಲವನ್ನು ಕೂಡ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದಾರೆ, ಹಾಗಾಗಿ ಹೊಸಬ್ರಿಗೂ ಅವಕಾಶ ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.